ಯಾರನ್ನ ಸೋಸೋಕೆ ಅಭ್ಯರ್ಥಿ ಹಾಕಲ್ಲ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಸೋದೇ ಗುರಿ ಬಿಜೆಪಿ ಕಾಂಗ್ರೆಸ್ ಆರೋಪಗಳಿಗೆ ರೆಡ್ಡಿ ತಿರುಗೇಟು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಜನಾರ್ದನ್ ರೆಡ್ಡಿ ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ದಿನೇ ದಿನೇ ಆಕ್ಟಿವ್ ಆಗ್ತಾ ಇದೆ ಎಲ್ಲರೂ ತಿಳ್ಕೊಂಡಿದ್ದಾರೆ ಜನಾರ್ದನ್ ರೆಡ್ಡಿ ಅವರ ಪಕ್ಷ ಜೊತೆಗೆ ಅವರ ಅಭ್ಯರ್ಥಿಗಳು ಹಾಕೋದ್ರಿಂದ ಒಂದು ಕಾಂಗ್ರೆಸ್ ಅಥವಾ ಬಿಜೆಪಿ ಇಬ್ಬರಲ್ಲೊಬ್ಬರಿಗೆ ನಷ್ಟ ಆಗಬಹುದು ಯಾರು ಅಭ್ಯರ್ಥಿಗಳನ್ನು ಸೋಲಿಸಬೇಕು ಅಂತ ಪ್ಲಾನ್ ಹಾಕಿದಾರೋ ಆ ಅಭ್ಯರ್ಥಿಗಳನ್ನು ಸೋಲಿಸೋದಕ್ಕೆ ರೆಡ್ಡಿ ಅವರ ಪಾರ್ಟಿ ಬಂದಿದೆ ಅದು ಕಾಂಗ್ರೆಸ್ ಆಗಿರಬಹುದು ಬಿಜೆಪಿ ಆಗಿರಬಹುದು ಅಥವಾ ಜೆಡಿಎಸ್ ಆಗಿರಬಹುದು ಯಾರ ವಿರುದ್ಧ ಸಂಚು ಮಾಡಬೇಕು ಆ ಸಂಚಿನ ಭಾಗ ಯಾರಾಗಿರ್ತಾರೋ ಅವರನ್ನು ಸೋಲಿಸ್ತಾರೆ ರೆಡ್ಡಿ ಪಾರ್ಟಿಯ ಅಭ್ಯರ್ಥಿಗಳು ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇತ್ತು ಈ ಎಲ್ಲ ಆರೋಪಗಳಿಗೆ ಈಗ ಜನಾರ್ದನ್ ರೆಡ್ಡಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾಕೆ ಈ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಅಂದರೆ ಈಗಾಗಲೇ ಬಳ್ಳಾರಿ ಮತ್ತು ಕೊಪ್ಪಳ ಈ ಎರಡೂ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಸಾಕಷ್ಟು ಸ್ಥಳೀಯ ನಾಯಕರು ಕಾರ್ಯಕರ್ತರು ಸಾಗರೋಪಾದಿಯಲ್ಲಿ ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಈಗ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ದಿನೇ ದಿನ ಪ್ರತಿದಿನ ಒಂದು ತಾಲೂಕು ಒಂದು ಹೋಬಳಿನೋ ಎಲ್ಲೋ ಒಂದು ಕಡೆ ಬಿಜೆಪಿಯ ಕೆಲವೊಂದಿಷ್ಟು ಸ್ಥಳೀಯ ನಾಯಕರು ಕಾಂಗ್ರೆಸ್ನ ಕೆಲವೊಂದಿಷ್ಟು ಸ್ಥಳೀಯ ನಾಯಕರು ಇಲ್ಲಿ ಪಕ್ಷ ಬಿಜೆಪಿಯವರು ಮಾತ್ರ ಸೇರ್ತಾರೆ ಅಂತೇನಿಲ್ಲ ಪಕ್ಷ ಭೇದ ಬಿಟ್ಟು ಎಲ್ಲರೂ ಕೂಡ ಕಾಂಗ್ರೆಸ್ ಅವರು ಬರ್ತಾ ಇದ್ದಾರೆ ಬಿಜೆಪಿಯವರು ಬರ್ತಾ ಇದ್ದಾರೆ ಎಲ್ಲ ಸಮುದಾಯದ ಕೆಲವೊಂದಿಷ್ಟು ನಾಯಕರು ಕೂಡ ಈಗ ರೆಡ್ಡಿ ಪಾರ್ಟಿಗೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಸೇರ್ಪಡೆ ಆಗ್ತಾ ಇದ್ದಾರೆ ಕೊಪ್ಪಳ ಮತ್ತು ಬಳ್ಳಾರಿ ಎರಡೂ ಜಿಲ್ಲೆಗಳಲ್ಲಿ ಇದಾದ ಮೇಲೆ ಬೇರೆ ಜಿಲ್ಲೆಗಳಿಗೆ ಅವರು ಏನೋ ಟಾರ್ಗೆಟ್ ಮಾಡಿ ಅಲ್ಲಿ ಪಕ್ಷವನ್ನು ಸಂಘಟನೆ ಮಾಡುವಂಥ ಕೆಲಸವನ್ನು ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೊ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ಇಲ್ಲ ರೆಡ್ಡಿ ಪಾರ್ಟಿಯಿಂದ ಅಭ್ಯರ್ಥಿನ ನಿಲ್ಲಿಸಿ ಬೇರೆಯವ್ರನ್ನ ಸೋಲಿಸ್ತಾರೆ ಅವ್ರು ಗೆಲ್ಲಲ್ಲ ಅಂತ ಇದಕ್ಕೆ ರೆಡ್ಡಿ ಅವರು ಸ್ಪಷ್ಟನೆ ಕೊಟ್ಟು ಒಂದು ತಿರುಗೇಡನ್ನು ಕೊಟ್ಟಿದ್ದಾರೆ ನಮ್ಮ ಏನು KRPP ಪಕ್ಷ ನಿರೀಕ್ಷೆಗೂ ಮೀರಿ ಜನರನ್ನು ತಲುಪ್ತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಕಾರ್ಯಕರ್ತರು ಬಂದು ನಮ್ಮ ಪಕ್ಷವನ್ನು ಸೇರ್ತಾ ಇದ್ದಾರೆ BJP ಅಥವಾ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಬೇಕು ಅಂತ ನಾವು ಅಭ್ಯರ್ಥಿಗಳನ್ನು ನಮ್ಮ ಪಕ್ಷದಿಂದ KRPP ಪಕ್ಷದಿಂದ ಅಭ್ಯರ್ಥಿಯನ್ನು ಹಾಕ್ತಾ ಇಲ್ಲ ನಮ್ಮ ಪಕ್ಷ ಗೆಲ್ಲುವ ಕಡೆ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸ್ತೀವಿ ಈಗಾಗಲೇ ಆಕಾಂಕ್ಷಿಗಳ ಏನು ಅಭ್ಯರ್ಥಿಗಳ ಬಗ್ಗೆ ಸರ್ವೆ ಕೂಡ ಮಾಡ್ತಾ ಇದ್ದೀವಿ ಜನಾರ್ದನ್ ರೆಡ್ಡಿ ಕೂಡ ಸರ್ವೆಯನ್ನು ಮಾಡಿಸ್ತಾ ಇದ್ದಾರೆ ಅವರ ಪಾರ್ಟಿಯಿಂದ ಅದಾದ ಮೇಲೆ ಬೆಂಗಳೂರು ಭಾಗದಲ್ಲೂ ಎಲ್ಲರೂ ಕೂಡ ಕಲ್ಯಾಣ ರಾಜ್ಯ ಅಂದರೆ ಕೇವಲ ಒಂದು 4-5 ಜಿಲ್ಲೆನೋ 5-6 ಜಿಲ್ಲೆನೋ ಅಂದ್ಕೊಂಡಿದ್ದಾರೆ ಆದರೆ ಬೆಂಗಳೂರು ಸೇರಿದಂತೆ ಇಡೀ ಕರ್ನಾಟಕ ನಮಗೆಲ್ಲಿ ಅನುಕೂಲ ಆಗುತ್ತೆ ಎಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲಬಹುದು ಅನ್ನೋ ಚಾನ್ಸ್ ಇರುತ್ತೆ ಎಲ್ಲ ಕಡೆ ಕೂಡ ನಾವು ಅಭ್ಯರ್ಥಿಗಳನ್ನ ಹಾಕ್ತೀವಿ ದೊಡ್ಡ ದೊಡ್ಡ ನಾಯಕರು ದೊಡ್ಡ ದೊಡ್ಡ ಕುಟುಂಬಗಳು ನಮ್ಮ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕ ಬಾಗಲಕೋಟೆ ಚಿತ್ರದುರ್ಗ ತುಮಕೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲೂ ಕೂಡ ನಾವು ನಮ್ಮ ಪಾರ್ಟಿಯಿಂದ ಅಭ್ಯರ್ಥಿಗಳನ್ನು ಹಾಕ್ತೇವೆ ನೋಡ್ತಾ ಇರಿ ಎಷ್ಟು ಜನ ಗೆಲ್ತಾರೆ ಯಾರನ್ನೋ ಸೋಲಿಸೋದಕ್ಕೆ ನಾವು ಅಭ್ಯರ್ಥಿಗಳನ್ನ ಹಾಕ್ತಾ ಇಲ್ಲ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಅಷ್ಟೇ ನಮ್ಮ ಉದ್ದೇಶ ಹಾಗಾಗಿ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸ್ತಾ ಇದ್ದೀವಿ ಅನ್ನೋ ಒಂದು ಮಾತನ್ನು ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಲ್ಲಿ ಹೇಳಿದ್ದಾರೆ ಸೊ ಅಲ್ಲಿಗೆ ಕೆಲವೊಂದಿಷ್ಟು ಗೊಂದಲ ಕೆಲವೊಂದಿಷ್ಟು ಆರೋಪ ಕುತೂಹಲ ಎಲ್ಲದಕ್ಕೂ ಕೂಡ ಈಗ ರೆಡ್ಡಿ ಅವರು ಫುಲ್ ಸ್ಟಾಪ್ ಇಟ್ಟಂತೆ ಕಾಣಿಸ್ತಾ ಇದೆ ಆದರೂ ಕೂಡ ಒಂದು ಅನುಮಾನ ಇದೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಒಂದು ಅಭ್ಯರ್ಥಿ 2000ನೋ 3000ನೋ ಒಂದು 5000 ಅಂತರದಲ್ಲಿ ಗೆಲ್ಲುವಂಥ ಅಭ್ಯರ್ಥಿಯನ್ನು ಸೋಲಿಸಬಹುದು ರೆಡ್ಡಿ ಅವರ ಅಭ್ಯರ್ಥಿಯಿಂದ ಅದು BJPನೋ ಕಾಂಗ್ರೆಸ್ಸು ರೆಡ್ಡಿ ಪಾರ್ಟಿಯ ಅಭ್ಯರ್ಥಿ ಮೇಲೆ BJP ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವು ಸೋಲಿನ ಲೆಕ್ಕಾಚಾರ ನಿಂತಿರುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹೀಗಾಗಿನೇ ಜನಾರ್ದನ್ ರೆಡ್ಡಿ ಅವರ ಪಾರ್ಟಿ ಮಾಡಿದ್ರು ಅನ್ನೋ ಲೆಕ್ಕಾಚಾರ ಮಾಡಿಸಿದ್ರು ಅನ್ನೋ ಲೆಕ್ಕಾಚಾರ ಕೂಡ ಇದೆ BJP ಅವರೇ ಪಾರ್ಟಿ ಮಾಡಿಸಿದ್ದಾರೆ ರೆಡ್ಡಿ ಅವರ ಹತ್ರ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ನೋಡೋಣ ಸದ್ಯಕ್ಕೆ ರೆಡ್ಡಿ ಅವರು ಆ ಥರ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಪ್ರಕಾರ ಜನಾರ್ದನ್ ರೆಡ್ಡಿ ಅವರು ಎಷ್ಟು ಸೀಟನ್ನು ಪಡಿಬಹುದು ಅವ್ರ ಪಕ್ಷ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಗೆಲ್ಲಬಹುದು ಎಷ್ಟು ಜನರನ್ನು ಸೋಲಿಸಬಹುದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು